ಓಂ ಶಾಂತಿ. ದಿನಾಂಕ 28/8/2020. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ್. ಮಧುರ ಮಕ್ಕಳೇ, ತಮ್ಮ ರಕ್ಷಣೆಗಾಗಿ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಿಂದ ಸದಾ ದೂರವಿರಬೇಕಾಗಿದೆ. ದೇಹದ ಅಭಿಮಾನದಲ್ಲಿ ಎಂದು ಬರಬಾರದು. ಪ್ರಶ್ನೆ: ಪುಣ್ಯಾತ್ಮರಾಗಲು ತಂದೆಯು ಎಲ್ಲ ಮಕ್ಕಳಿಗೆ ಯಾವ ಮುಖ್ಯ ಶಿಕ್ಷಣವನ್ನು ಕೊಡುತ್ತಿದ್ದಾರೆ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಪುಣ್ಯಾತ್ಮರಾಗಬೇಕೆಂದರೆ ಮೊದಲನೇ ಪಾಯಿಂಟ್ಸು, ಸದಾ ಶ್ರೀಮತದಂತೆ ನಡೆಯುತ್ತಾ ಇರಬೇಕು. ತಂದೆಯ ನೆನಪಿನ ಯಾತ್ರೆಯಲ್ಲಿ ಎಂದೂ ನಿರ್ಲಕ್ಷ್ಯ ಮಾಡಬೇಡಿ. ಎರಡನೇ ಪಾಯಿಂಟ್ಸು, ಆತ್ಮಾಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ಜೀವನ ಪ್ರಾಪ್ತಿ ಮಾಡಿಕೊಳ್ಳಿ. ಪುಣ್ಯಾತ್ಮನಾಗಿ ಈ ದುಃಖಧಾಮದಿಂದ ದೂರ ಸುಖಧಾಮಕ್ಕೆ ಹೋಗಲು ಇದು ಶ್ರೇಷ್ಠ ಸಮಯವಾಗಿದೆ. ಓಂ ಶಾಂತಿ. ತಂದೆಯೇ ಪ್ರತಿನಿತ್ಯವೂ ಮಕ್ಕಳೊಂದಿಗೆ ಕೇಳುತ್ತಾರೆ. ಶಿವತಂದೆಗೆ ಮಕ್ಕಳು ಮರಿ ಇರುವವರೆಂದು ಹೇಳುವುದಿಲ್ಲ. ಆತ್ಮಗಳಂತೂ ಅನಾದಿಯಾಗಿದ್ದೀರಾ? ಶಿವತಂದೆಯು ಅನಾದಿಯಾಗಿದ್ದಾರೆ. ಈ ಸಮಯದಲ್ಲಿ ತಂದೆ ಮತ್ತು ದಾದ ಇಬ್ಬರೂ ಕೂಡ ಜೊತೆ ಇದ್ದಾಗಲೇ ಮಕ್ಕಳ ಸಂಭಾಲನೆಯನ್ನು ಮಾಡಲಾಗುತ್ತದೆ. ಈಗ ನೋಡಿ, ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಅವರ ಸಂಭಾಲನೆಯನ್ನು ತಂದೆಯು ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು, ಪತ್ರವನ್ನು ಇಡಬೇಕಾಗುತ್ತದೆ. ಹೇಗೆ ಲೌಕಿಕ ತಂದೆಗೂ ಸಹ ಚಿಂತೆ ಇರುತ್ತದೆ ಅಲ್ಲವೇ? ನಮ್ಮ ಮಗನು ಸಹ ಈ ಬ್ರಾಹ್ಮಣ ಕುಲದಲ್ಲಿ ಬಂದು ಬಿಟ್ಟರೆ ಒಳ್ಳೆಯದು ಎಂಬ ಚಿಂತೆ ಇರುತ್ತದೆ. ನಮ್ಮ ಮಕ್ಕಳು ಸಹ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗಲಿ ಎಂದು ಬಯಸುತ್ತಾರಲ್ಲವೇ? ಎಲ್ಲಿಯೂ ಈ ಅಳೆಯ ಮಾಯೆಯ ನಾಲೆಯಲ್ಲಿ ಮುಳುಗದಿರಲಿ ಎಂದು ಚಿಂತೆ ಇರುತ್ತದೆ. ಹಾಗೆ ಬೇಹತಿನ ತಂದೆಗೂ ಸಹ ತಾವು ಮಕ್ಕಳ ಬಗ್ಗೆ ಚಿಂತೆ ಇರುತ್ತದೆ. ನೋಡಿ, ಎಷ್ಟೊಂದು ಸೇವಾ ಕೇಂದ್ರಗಳಿವೆ. ಎಲ್ಲ ಸೇವಾ ಕೇಂದ್ರದ ಮಕ್ಕಳು ಸುರಕ್ಷಿತವಾಗಿರಬೇಕೆಂದರೆ ಯಾವ ಮಕ್ಕಳನ್ನು ಎಲ್ಲಿ ಕಳುಹಿಸಬೇಕು ಎಂದು ವಿಚಾರ ಮಾಡಬೇಕಾಗುತ್ತದೆ. ಇತ್ತೀಚೆಗಂತೂ ರಕ್ಷಣೆಯೇ ಇಲ್ಲದಂತಾಗಿದೆ. ಪ್ರಪಂಚದಲ್ಲಿ ಯಾರಿಗೂ ಸುರಕ್ಷತೆ ಇಲ್ಲ. ಸ್ವರ್ಗದಲ್ಲಿ ಪ್ರತಿಯೊಬ್ಬರಿಗೂ ರಕ್ಷಣೆ ಇರುತ್ತದೆ. ಇಲ್ಲಿ ಯಾರಿಗೂ ರಕ್ಷಣೆ ಇಲ್ಲ. ಎಲ್ಲಾದರೊಂದು ಕಡೆ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಲ್ಲಿ ಸಿಕ್ಕಿಬೀಳುತ್ತಿರುತ್ತಾರೆ. ಈಗ ತಾವು ಆತ್ಮಗಳಿಗೆ ವಿದ್ಯೆಯು ಸಿಗುತ್ತಾ ಇದೆ. ಸತ್ಯ ತಂದೆಯ ಸಂಘವೂ ಕೂಡ ನಿಮಗೆ ಸಿಕ್ಕಿದೆ. ಇಲ್ಲಿಯೇ ದುಃಖಧಾಮದಿಂದ ದೂರ ಸುಖಧಾಮಕ್ಕೆ ಹೋಗಬೇಕಾಗಿದೆ. ಏಕೆಂದರೆ ಈಗ ತಾವು ಮಕ್ಕಳಿಗೆ ಸುಖಧಾಮ ಎಂದರೇನು, ದುಃಖಧಾಮ ಎಂದರೇನು ಎಂಬ ಎರಡರ ಅರ್ಥವೂ ತಿಳಿದಿದೆ. ಅವಶ್ಯವಾಗಿ ಈಗ ಇದು ದುಃಖಧಾಮವಾಗಿದೆ. ನಾವು ಬಹಳ ಪಾಪಗಳನ್ನು ಮಾಡಿದ್ದೇವೆ ಮತ್ತು ಸತ್ಯಯುಗದಲ್ಲಿ ಪುಣ್ಯಾತ್ಮರಾಗಿರುತ್ತೇವೆ ಅಂದ ಮೇಲೆ ನಾವೀಗ ಪುಣ್ಯಾತ್ಮರಾಗಬೇಕಾಗಿದೆ ಎಂಬ ಜ್ಞಾನದ ಅರಿವು ತಿಳಿದಿದೆ. ಈಗ ಪ್ರತಿಯೊಬ್ಬರೂ ಕೂಡ ತಮ್ಮ 84 ಜನ್ಮಗಳ ಚರಿತ್ರೆ ಭೂಗೋಳವನ್ನು ಅರಿತುಕೊಂಡಿದ್ದೀರಾ? ಪ್ರಪಂಚದಲ್ಲಿ ಮತ್ಯಾರೂ ಕೂಡ 84 ಜನ್ಮಗಳ ಚರಿತ್ರೆ ಭೂಗೋಳವನ್ನು ತಿಳಿದುಕೊಂಡಿಲ್ಲ. ಈಗ ಶಿವತಂದೆಯು ಬಂದು ಇಡೀ ಜೀವನದ ಕಥೆಯನ್ನು ತಿಳಿಸಿದ್ದಾರೆ. ನಾವೀಗ ತಂದೆಯ ನೆನಪಿನ ಯಾತ್ರೆಯಿಂದ ಪುಣ್ಯಾತ್ಮರಾಗಬೇಕೆಂದು ತಮಗೀಗ ತಿಳಿದು ಬಂದಿದೆ. ಇದರಲ್ಲಿ ಉದಾಸೀನ ಮಾಡುವುದರಿಂದ ಅನೇಕ ಮಕ್ಕಳು ಮೋಸ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಉದಾಸೀನತೆಯು ಒಳ್ಳೆಯದಲ್ಲ, ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ. ಅದರಲ್ಲಿಯೇ ಮುಖ್ಯ ಮಾತನ್ನು ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮೊದಲನೇದಾಗಿ ನೆನಪಿನ ಯಾತ್ರೆಯಲ್ಲಿ ಇರಿ, ಎರಡನೇದಾಗಿ ಕಾಮ ಮಹಾಶತ್ರುವಿನ ಮೇಲೆ ಜಯಗಳಿಸಬೇಕಾಗಿದೆ. ಎಲ್ಲರೂ ಕೂಡ ತಂದೆಯನ್ನು ಕರೆಯುತ್ತಾರೆ, ಏಕೆಂದರೆ ಅವರಿಂದ ಆತ್ಮಗಳಿಗೆ ಸುಖ ಮತ್ತು ಶಾಂತಿಯ ಆಸ್ತಿಯು ಸಿಗುತ್ತದೆ. ಮೊದಲು ದೇಹದ ಅಭಿಮಾನಿಗಳಾಗಿದ್ದಾಗ ಏನೂ ಅರ್ಥವಾಗುತ್ತಿರಲಿಲ್ಲ. ಈಗ ತಾವು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ತಂದೆಯು ಮಾಡುತ್ತಾರೆ. ಹೊಸಬರಿಗೆ ಮೊಟ್ಟಮೊದಲಿಗೆ ಒಬ್ಬರು ಲೌಕಿಕ ತಂದೆ ಇರುತ್ತಾರೆ. ಜ್ಞಾನ ಪಡೆದ ನಂತರ ಇನ್ನೊಬ್ಬರು ತಂದೆ, ಪಾರಲೌಕಿಕ ತಂದೆಯ ಪರಿಚಯವೂ ಕೂಡ ಆಗುತ್ತದೆ. ಬೇಹದಿನ ತಂದೆಯಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ಅದ್ದಿನ ತಂದೆಯಿಂದ ನರಕ ಪ್ರಾಪ್ತಿಯಾಗುತ್ತದೆ. ಮಗನು ಯಾವಾಗ ಬೆಳೆದು ದೊಡ್ಡವನಾಗುತ್ತಾನೋ ಆಗ ಆಸ್ತಿಗೆ ಹಕ್ಕುದಾರನಾಗುತ್ತಾನೆ. ಯಾವಾಗ ತಿಳುವಳಿಕೆ ಬರುತ್ತದೋ ಆಗ ನಿಧಾನ ನಿಧಾನವಾಗಿ ಮಾಯೆಗೆ ಅಧೀನರಾಗಿ ಬಿಡುತ್ತಾರೆ. ಇವೆಲ್ಲವೂ ಕೂಡ ರಾವಣನ ರಾಜ್ಯದ ರೀತಿ ಪದ್ಧತಿಗಳಾಗಿವೆ. ತಾವೀಗ ತಿಳಿದುಕೊಂಡಿದ್ದೀರಾ ಈ ಪ್ರಪಂಚವು ಬದಲಾಗುತ್ತಿದೆ ಎಂದು?
ಈ ಹಳೆಯ ಜಗತ್ತು ವಿನಾಶವಾಗುತ್ತಿದೆ. ಒಂದು ಗೀತೆಯಲ್ಲಿಯೂ ಕೂಡ ವಿನಾಶದ ವರ್ಣನೆಯನ್ನು ಮಾಡಲಾಗಿದೆ. ಮತ್ಯಾವುದೇ ಶಾಸ್ತ್ರದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧದ ವರ್ಣನೆಯನ್ನು ತೋರಿಸಿಲ್ಲ. ಈ ಪುರುಷೋತ್ತಮ ಸಂಗಮಯುಗವೇ ಗೀತೆಯ ಸಮಯವಾಗಿದೆ. ಗೀತಾಯುಗ ಎಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ. ಗೀತೆಯು ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ ಅಂದಾಗ ಇದು ಗೀತೆಯ ಯುಗವೇ ಆಗಿದೆ. ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ. ಮನುಷ್ಯರು ಸಹ ಪರಿವರ್ತನೆ ಆಗಬೇಕಾಗಿದೆ. ಮನುಷ್ಯರಿಂದ ದೇವತೆಗಳಾಗಬೇಕು. ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ದೈವಿ ಗುಣಗಳು ಇರುವಂತಹ ಮನುಷ್ಯರು ಇರಬೇಕಲ್ಲವೇ? ಈ ಮಾತುಗಳನ್ನು ಪ್ರಪಂಚದವರು ಯಾರೂ ತಿಳಿದುಕೊಂಡಿಲ್ಲ. ಅವರು ಕಲ್ಪದ ಆಯುಷ್ಯ ಬಹಳಷ್ಟು ಸಮಯವನ್ನ ತೋರಿಸಿದ್ದಾರೆ. ಈಗ ತಾವು ಮಕ್ಕಳಿಗೆ ತಂದೆಯು ತಿಳಿಸುತ್ತಿದ್ದಾರೆ. ತಾವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೀರಾ, ಅವಶ್ಯವಾಗಿ ತಂದೆಯು ನಮಗೆ ಬಂದು ಓದಿಸುತ್ತಿದ್ದಾರೆ ಎಂದು. ಕೃಷ್ಣನಿಗೆ ಎಂದೂ ಸಹ ತಂದೆ, ಶಿಕ್ಷಕ, ಗುರು ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣನು ಶಿಕ್ಷಕನಾಗಿದ್ದರೆ ಕೃಷ್ಣನೆಲ್ಲಿಂದ ಕಲಿತನು? ಕೃಷ್ಣನಿಗೆ ಜ್ಞಾನಸಾಗರ ಎಂದು ಹೇಳಲು ಸಾಧ್ಯವೇ ಇಲ್ಲ. ತಾವು ಮಕ್ಕಳಿಗೆ ದೊಡ್ಡ ದೊಡ್ಡವರಿಗೆ ತಿಳಿಸಬೇಕಾಗಿದೆ. ಪರಸ್ಪರ ಸೇರಿ ಹೇಗೆ ಸರ್ವಿಸ್ ವೃದ್ಧಿ ಮಾಡಬೇಕು ಎಂದು ಅನೇಕರಿಗೆ ತಿಳಿಸುತ್ತಾ ಹೋಗಬೇಕು. ಹೇಗೆ ವಿಹಂಗ ಮಾರ್ಗದ ಸೇವೆಯಾಗುವುದೆಂಬ ಸಲಹೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಈಗಂತೂ ಬ್ರಹ್ಮಕುಮಾರಿಯರ ಪ್ರತಿ ಎಷ್ಟೊಂದು ಗಲಾಟೆಗಳನ್ನು ಮಾಡುತ್ತಿರುತ್ತಾರೆ. ಕೊನೆಗೊಂದು ದಿನ ಇವರು ಸತ್ಯವಂತರಾಗಿದ್ದಾರೆ ಎಂಬುದು ತಿಳಿದುಬರುತ್ತದೆ. ಬಾಕಿ ಪ್ರಪಂಚವಂತೂ ಅಸತ್ಯವೇ ಆಗಿದೆ. ಆದ್ದರಿಂದ ಸತ್ಯದ ದೋಣಿಯನ್ನು ಅಲುಗಾಡಿಸುತ್ತಿರುತ್ತಾರೆ. ಬಿರುಗಾಳಿಗಳು ಬರುತ್ತಿರುತ್ತವಲ್ಲವೇ? ನೀವು ದೋಣಿಯಾಗಿದ್ದೀರಿ, ಪಾರಾಗುತ್ತೀರಾ? ಇದು ತಮಗೆ ತಿಳಿದು ಬಂದಿದೆ. ನಾವು ಈ ಮಾಯಾವಿ ಪ್ರಪಂಚದಿಂದ ದೂರ ಹೋಗಬೇಕಾಗಿದೆ. ಎಲ್ಲದಕ್ಕಿಂತ ಮೊದಲನೆಯದಾಗಿ ದೇಹದ ಅಭಿಮಾನದ ಬಿರುಗಾಳಿಯು ಬರುತ್ತಿರುತ್ತದೆ. ಇದು ಎಲ್ಲದಕ್ಕಿಂತ ಕೆಟ್ಟದಾಗಿದೆ. ಇದೇ ಎಲ್ಲರನ್ನು ಪತಿತರನ್ನಾಗಿ ಮಾಡಿಬಿಡುತ್ತದೆ. ಆದ್ದರಿಂದಲೇ ತಂದೆಯು ತಿಳಿಸಿಕೊಡುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಇದು ಬಹಳ ತೀಕ್ಷ್ಣವಾದ ಬಿರುಗಾಳಿಯಾಗಿದೆ. ಇದರ ಮೇಲೆ ಜಯಗಳಿಸಿರುವವರು ಕೆಲವರು ಮಾತ್ರವೇ ಇದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಹೋಗಿದ್ದಾರೆ, ಮತ್ತೆ ಅದರಿಂದ ಪಾರಾಗುವ ಪ್ರಯತ್ನವನ್ನು ಪಡುತ್ತಾರೆ. ಕುಮಾರ ಕುಮಾರಿಯರಿಗಂತೂ ಬಹಳ ಸಹಜವಾಗಿದೆ. ಆದ್ದರಿಂದ ಕನ್ನಯ್ಯನೆಂಬ ಹೆಸರಿನಿಂದ ಕೃಷ್ಣನಿಗೆ ಮಹಿಮೆ ಮಾಡಲಾಗಿದೆ. ಹಾಗಾದರೆ ಇಷ್ಟೊಂದು ಕನ್ನೆಯರು ಅವಶ್ಯವಾಗಿ ಶಿವತಂದೆಗೆ ಇದ್ದಾರೆ. ದೇಹಧಾರಿ ಕೃಷ್ಣನಿಗೆ ಇಷ್ಟೊಂದು ಮಂದಿ ಕನ್ನೆಯರಲು ಸಾಧ್ಯವೇ ಇಲ್ಲ. ನೀವು ಈ ವಿದ್ಯೆಯಿಂದ ಪಟ್ಟದ ರಾಣಿಯರು ಆಗುತ್ತಿದ್ದೀರಾ. ಇದರಲ್ಲಿ ಮುಖ್ಯ ಮಾತು ಪವಿತ್ರತೆಯದೇ ಆಗಿದೆ. ತಮ್ಮನ್ನು ತಾವು ನೋಡಿಕೊಳ್ಳಿ. ನೆನಪಿನ ಚಾರ್ಟ್ ಸರಿ ಇದೆಯೇ? ತಂದೆಯ ಬಳಿ ಕೆಲವರದು 5 ಗಂಟೆಗಳದು ಚಾರ್ಟ್ ಬರುತ್ತದೆ. ಇನ್ನು ಕೆಲವರದು 2 ಅಥವಾ 3 ಗಂಟೆಗಳ ಚಾರ್ಟ್ ಬರುತ್ತದೆ. ಕೆಲವರಂತೂ ಬರೆಯುವುದೇ ಇಲ್ಲ. ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಿರುತ್ತಾರೆ. ಎಲ್ಲರ ಯಾತ್ರೆಯು ಏಕರಸವಾಗಿರಲು ಸಾಧ್ಯವಿಲ್ಲ. ಮುಂದೆ ಇನ್ನೂ ಬಹಳ ಮಂದಿ ಮಕ್ಕಳು ವೃದ್ಧಿಯಾಗುತ್ತಾ ಹೋಗುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ. ನಾನು ಎಷ್ಟಲಿಯವರೆಗೆ ಪದವಿಯನ್ನು ಪಡೆಯುವಂತಹ ಪುರುಷಾರ್ಥವನ್ನು ಮಾಡಿದ್ದೇನೆ ಎಂದು. ನನ್ನಲ್ಲಿ ಎಷ್ಟು ಖುಷಿ ಬಂದಿದೆ. ಯಾವಾಗ ನಾವು ಶ್ರೇಷ್ಠಾತಿಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮಗೆ ಸದಾ ಖುಷಿಯು ಏಕೆ ಇರಬಾರದು? ಡ್ರಾಮಾನುಸಾರ ನೀವು ಬಹಳ ಭಕ್ತಿಯನ್ನು ಮಾಡಿದ್ದೀರಾ. ಹೇಗೆ ಭಕ್ತರಿಗೆ ಫಲವನ್ನು ಕೊಡುವುದಕ್ಕಾಗಿಯೇ ತಂದೆಯು ಬಂದಿದ್ದಾರೆ. ರಾವಣನ ರಾಜ್ಯದಲ್ಲಂತೂ ವಿಕರ್ಮಗಳು ಖಂಡಿತ ಆಗುತ್ತಿರುತ್ತವೆ. ನೀವೀಗ ಸತೋಪ್ರಧಾನ ಪ್ರಪಂಚದಲ್ಲಿ ಹೋಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಯಾರು ಪೂರ್ಣ ಪುರುಷಾರ್ಥ ಮಾಡುವುದಿಲ್ಲವೋ ಅವರು ಸತೋದಲ್ಲಿ ಬರುತ್ತಾರೆ. ಎಲ್ಲರೂ ಇಷ್ಟು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆಯೇ? ಸಂದೇಶವನ್ನಂತೂ ಅವಶ್ಯವಾಗಿ ತಿಳಿಸಬೇಕು. ನಂತರ ಎಲ್ಲಿದ್ದರೂ ಸರಿಯೇ. ಆದ್ದರಿಂದ ಮೂಲೆ ಮೂಲೆಗೂ ಹೋಗಬೇಕಾಗಿದೆ. ವಿದೇಶದಲ್ಲಿಯೂ ಸಹ ಈ ಸಂದೇಶವನ್ನು ಕೊಡಬೇಕು. ಹೇಗೆ ಬೌದ್ಧರು ಕ್ರಿಶ್ಚಿಯನರದು ಇಲ್ಲಿ ಸಂಸ್ಥೆಗಳಿವೆಯಲ್ಲವೇ? ಅನ್ಯ ಧರ್ಮದವರನ್ನು ತಮ್ಮ ಧರ್ಮದಲ್ಲಿ ತರುವ ಸಂಸ್ಥೆ ಇರುತ್ತದೆ. ನೀವು ಸಹ ಹೀಗೆ ತಿಳಿಸುತ್ತಾ ಹೋಗಿ. ನಾವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೆವು ಎಂದು ತಿಳಿಸಬೇಕು. ಈಗ ಹಿಂದೂ ಧರ್ಮದವರಾಗಿ ಬಿಟ್ಟಿದ್ದೇವೆ. ನಾವು ಮೂಲತಃ ದೇವತಾ ಧರ್ಮದವರೆಂದು ಎಲ್ಲ ಸಂಸ್ಥೆಗಳಿಗೂ ಹೋಗಿ ತಿಳಿಸಬೇಕು. ನಿಮ್ಮ ಬಳಿ ಬಹಳಷ್ಟು ಮಂದಿ ಹಿಂದೂ ಧರ್ಮದವರೇ ಬರುತ್ತಾರೆ. ಅವರಲ್ಲಿಯೂ ಯಾರು ಶಿವನ
ದೇವತೆಗಳ ಪೂಜಾರಿಗಳಾಗಿರುತ್ತಾರೋ ಅವರೇ ಬರುತ್ತಾರೆ. ಹೇಗೆ ತಂದೆಯು ರಾಜರುಗಳ ಸೇವೆ ಮಾಡಿ ಎಂದು ಹೇಳಿದರು. ಅವರು ಬಹಳ ಮಟ್ಟಿಗೆ ದೇವತೆಗಳ ಪೂಜಾರಿಗಳು ಆಗಿರುತ್ತಾರೆ. ಅವರ ಮನೆಯಲ್ಲಿ ಮಂದಿರಗಳನ್ನು ಇಟ್ಟುಕೊಂಡಿರುತ್ತಾರೆ. ಅವರ ಕಲ್ಯಾಣವನ್ನು ಮಾಡಬೇಕಾಗಿದೆ. ನಾವು ತಂದೆಯ ಜೊತೆ ದೂರ ದೇಶದಿಂದ ಬಂದಿದ್ದೇವೆ ಎಂದು ತಾವು ಸಹ ತಿಳಿದುಕೊಳ್ಳಿ. ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ನೀವೀಗ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ದೀರಾ. ಯಾರು ಸ್ಥಾಪನೆ ಮಾಡುತ್ತಾರೋ ಅವರು ಪಾಲನೆಯನ್ನು ಕೂಡ ಮಾಡುತ್ತಾರೆ. ಒಳಗೆ ಅಂತರಂಗದ ಒಳಗೆ ಈ ತರ ನಶೆ ಇರಬೇಕಾಗಿದೆ. ನಾವು ಶಿವತಂದೆಯ ಜೊತೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಲು, ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಲು ಬಂದಿದ್ದೇವೆ ಎಂದು. ಆಶ್ಚರ್ಯವೇನೆಂದರೆ ಈ ದೇಶದಲ್ಲಿ ಏನೇನು ಮಾಡುತ್ತಿರುತ್ತಾರೆ, ಹೇಗೆ ಪೂಜೆ ಮಾಡುತ್ತಾರೆ. ನವರಾತ್ರಿಯಲ್ಲಿ ದೇವಿಯರ ಪೂಜೆ ನಡೆಯುತ್ತದೆ ಅಲ್ಲವೇ. ರಾತ್ರಿ ಇದೆ ಎಂದರೆ ಹಗಲು ಕೂಡ ಇರಬೇಕು. ನಿಮ್ಮದು ಒಂದು ಗೀತೆ ಇದೆ ಅಲ್ಲವೇ, ಎಂತಹ ಅದ್ಭುತವನ್ನ ನೋಡಿದೆ. ಮಣ್ಣಿನ ಗೊಂಬೆಯನ್ನು ಮಾಡಿ ಶೃಂಗಾರ ಮಾಡಿ ಅದರ ಪೂಜೆ ಮಾಡುತ್ತಾರೆ. ಮತ್ತೆ ಅದರೊಂದಿಗೆ ಮನಸ್ಸಾಗಿ ಬಿಡುತ್ತದೆ ಎಂದರೆ ಅದನ್ನು ಮುಳುಗಿಸುವ ಸಮಯದಲ್ಲಿ ಅಳತೊಡಗುತ್ತಾರೆ. ಮನುಷ್ಯರು ಮರಣ ಹೊಂದಿದಾಗ ಆ ಅಸ್ಥಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಹರಿಬೋಲ್ ಹರಿಬೋಲ್ ಎಂದು ಮುಳುಗಿಸುತ್ತಾರೆ. ಬಹಳಷ್ಟು ಮಂದಿ ಹೋಗುತ್ತಾರಲ್ಲವೇ. ನದಿಯು ಸದಾ ಇರುತ್ತದೆ. ನಿಮಗೆ ಗೊತ್ತಾಗಿದೆ, ಈ ಜಮುನಾ ನದಿಯ ತೀರದಲ್ಲಿ ರಾಸಲೀಲೆಯನ್ನು ಮಾಡುತ್ತಿದ್ದರು ಎಂದು. ಅಲ್ಲಂತೂ ದೊಡ್ಡ ದೊಡ್ಡ ಮಹಲುಗಳಿರುತ್ತದೆ, ನೀವೇ ಹೋಗಿ ಕಟ್ಟಿಸಬೇಕಾಗಿದೆ. ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ, ನಾವು ತೇರ್ಗಡೆಯಾದ ಮೇಲೆ ನಾವು ಮನೆ ಕಟ್ಟಿಸುತ್ತೇವೆ, ಹೀಗೆ ಮಾಡುತ್ತೇವೆ ಎಂದು ಅವರ ಬುದ್ಧಿಯಲ್ಲಿ ಬರುತ್ತಿರುತ್ತದೆ. ತಾವು ಮಕ್ಕಳಿಗೂ ಸಹ ಇದೇ ಚಿಂತನೆ ಇರಲಿ, ನಾವೀಗ ದೇವತೆಗಳಾಗುತ್ತೇವೆ, ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಹೀಗೆ ಮನೆಯನ್ನು ನೆನಪು ಮಾಡಿ ಖುಷಿ ಪಡುತ್ತಿರಬೇಕು. ಮನುಷ್ಯರು ಯಾತ್ರೆಯಿಂದ ಹಿಂತಿರುಗಿ ಬಂದಾಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ, ಎಲ್ಲಿ ನಮ್ಮ ಜನ್ಮವಾಗಿತ್ತೋ ಆ ಮನೆಗೆ ಹೋಗುತ್ತಿದ್ದೇವೆ ಎಂದು ಖುಷಿ ಬರುತ್ತದೆ ಅಲ್ಲವೇ. ಹಾಗೆಯೇ ನಾವಾತ್ಮಗಳ ಮನೆಯೂ ಸಹ ಮೂಲವತನವೇ ಆಗಿದೆ ಅಂದಾಗ ಎಷ್ಟೊಂದು ಖುಷಿ ಉಂಟಾಗಬೇಕು. ಮನುಷ್ಯರು ಮುಕ್ತಿಗಾಗಿಯೇ ಬಹಳಷ್ಟು ಭಕ್ತಿ ಮಾಡುತ್ತಾರೆ. ಆದರೆ ಡ್ರಾಮಾದಲ್ಲಿ ಪಾತ್ರವೇ ಹೀಗಿದೆ, ಯಾರೊಬ್ಬರಿಗೂ ಹಿಂತಿರುಗಿ ಹೋಗಲು ಸಾಧ್ಯವೇ ಇಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಳ್ಳುತ್ತಿದ್ದೀರಾ, ಅವರೆಲ್ಲರೂ ಅರ್ಧಕಲ್ಪ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ. ನಮ್ಮದು ಮಾತ್ರ 84 ಜನ್ಮಗಳು ಪೂರ್ಣವಾಗುತ್ತವೆ. ಈಗ ಮರಳಿ ಹೋಗಬೇಕು ಮತ್ತು ಸತ್ಯಯುಗದ ರಾಜಧಾನಿ ಬರುತ್ತೇವೆ ಎಂಬ ಸ್ಮೃತಿ ಸದಾ ಇರಬೇಕು. ಕೇವಲ ಮನೆ ಮತ್ತು ರಾಜಧಾನಿಯ ನೆನಪಿರಲಿ. ಕೆಲವರಿಗೆ ಇಲ್ಲಿ ಕುಳಿತಿದ್ದರೂ ಸಹ ತಮ್ಮ ಕಾರ್ಖಾನೆ ಇತ್ಯಾದಿಗಳ ನೆನಪೇ ಬರುತ್ತಿರುತ್ತದೆ. ಹೇಗೆ ನೋಡಿ, ಬಿರ್ಲಾದವರಿದ್ದಾರೆ, ಅವರಿಗೆ ಎಷ್ಟೊಂದು ಕಾರ್ಖಾನೆಗಳಿವೆ. ಇಡೀ ದಿನ ಅವರಿಗೆ ಅದೇ ಕಾರ್ಖಾನೆಗಳ ಬಗ್ಗೆ ಚಿಂತನೆ ನಡೆಯುತ್ತಿರುತ್ತದೆ. ಒಂದು ವೇಳೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿದರೂ ಸಹ ಅವರ ಬುದ್ಧಿ ಉದ್ಯೋಗ ವ್ಯವಹಾರಗಳ ಕಡೆಗೆ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಪದೇ ಪದೇ ಅವರದೇ ನೆನಪು ಬರುತ್ತಿರುತ್ತದೆ. ಎಲ್ಲರಿಗಿಂತ ಮಾತೆಯರಿಗೆ ನೆನಪು ಮಾಡುವುದು ತುಂಬಾ ಸಹಜ. ಅವರಿಗಿಂತಲೂ ಕನ್ಯೆಯರಿಗೆ ಇನ್ನೂ ಸಹಜ. ಇಲ್ಲಿ ಜೀವಿಸಿದ್ದಂತೆಯೇ ಸಾಯಬೇಕು, ಇಡೀ ಪ್ರಪಂಚವನ್ನೇ ಮರೆಯಬೇಕಾಗಿದೆ. ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯಗೆ ಮಕ್ಕಳಾಗುತ್ತೀರಾ. ಇದಕ್ಕೆ ಜೀವಿಸಿದ್ದಂತೆಯೇ ಸಾಯುವುದು ಎಂದು ಹೇಳಲಾಗುತ್ತದೆ. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮ ಎಂದು ತಿಳಿದು ಶಿವತಂದೆಗೆ ಮಕ್ಕಳಾಗಬೇಕಾಗಿದೆ. ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು, ಏಕೆಂದರೆ ತಲೆಯ ಮೇಲೆ ಪಾಪಗಳ ಹೊರೆ ಬಹಳಷ್ಟಿದೆ. ನಾವು ಜೀವಿಸಿದ್ದಂತೆಯೇ ಸತ್ತು ಶಿವತಂದೆಗೆ ಮಕ್ಕಳಾಗಿ ಬಿಡಬೇಕೆಂದು ಎಲ್ಲರಿಗೂ ಇಷ್ಟವಾಗುತ್ತದೆ. ದೇಹದ ಅಭಿಮಾನವೂ ಇರಬಾರದು. ನಾವು ಅಶರೀರಿಯಾಗಿ ಬಂದೆವು, ಮತ್ತೆ ಅಶರೀರಿಯಾಗಿ ಹೋಗಬೇಕಾಗಿದೆ. ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ತಂದೆಯ ವಿನಃ ಮತ್ಯಾರ ನೆನಪು ಇರಬಾರದು. ಈ ಸ್ಥಿತಿಯು ಬೇಗನೆ ಬಂದು ಬಿಟ್ಟರೆ ಯುದ್ಧವು ಬಹಳ ಬೇಗನೆ ಆಗುವುದು. ತಂದೆಯು ಇಷ್ಟೊಂದು ತಿಳಿಸುತ್ತಾರೆ, ನಾವಂತೂ ಶಿವತಂದೆಗೆ ಮಕ್ಕಳಲ್ಲವೇ. ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ, ಪರಂಧಾಮದ ನಿವಾಸಿಗಳಾಗಿದ್ದೇವೆ. ಇಲ್ಲಂತೂ ಬಹಳ ದುಃಖವು ತುಂಬಿದೆ. ಇದು ಅಂತಿಮ ಜನ್ಮವಾಗಿದೆ. ತಂದೆಯು ತಿಳಿಸುತ್ತಿದ್ದಾರೆ, ನೀವು ಸತೋಪ್ರಧಾನರಾಗಿದ್ದಾಗ ಮತ್ಯಾರೂ ಇರಲಿಲ್ಲ. ನೀವು ಎಷ್ಟೊಂದು ಸಾಹುಕಾರರಾಗಿದ್ದೀರಾ. ಬಲೆ ಈ ಸಮಯದಲ್ಲಿ ಹಣವಿದೆ, ಆದರೆ ಇದೇನೂ ಇಲ್ಲ.
ಇವು ಕವಡೆಗಳಾಗಿವೆ. ಇವೆಲ್ಲವೂ ಅಲ್ಪಕಾಲದ ಸುಖಕ್ಕಾಗಿ ಇದೆ. ತಂದೆಯು ತಿಳಿಸುತ್ತಿದ್ದಾರೆ, ಹಿಂದೆ ಬಹಳ ದಾನ ಪುಣ್ಯಗಳನ್ನು ಮಾಡಿದ್ದರೆ ಬಹಳಷ್ಟು ಹಣವು ಸಿಗುತ್ತದೆ, ಮತ್ತೆ ದಾನ ಮಾಡುತ್ತಾರೆ. ಆದರೆ ಅದು ಒಂದು ಜನ್ಮದ ಮಾತಾಗಿದೆ. ಇಲ್ಲಂತೂ ಜನ್ಮ ಜನ್ಮಾಂತರಕ್ಕಾಗಿ ಸಾಹುಕಾರರಾಗುತ್ತೀರಾ. ಎಷ್ಟು ದೊಡ್ಡ ಹೆಸರುವಾಸಿ, ಅಷ್ಟು ದೊಡ್ಡ ದುಃಖವನ್ನು ಅನುಭವಿಸುತ್ತಾರೆ. ಯಾರಿಗೆ ಬಹಳ ಹಣವಿದೆಯೋ ಅಂತಹವರು ಅದರಲ್ಲಿಯೇ ಬಹಳ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಅವರೆಂದೂ ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಸಾಧಾರಣ ಬಡವರು ಮಾತ್ರವೇ ಸಮರ್ಪಿತರಾಗುತ್ತಾರೆ. ಸಾಹುಕಾರರು ಎಂದೂ ಸಮರ್ಪಿತರಾಗುವುದಿಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳವರೆಗೂ ತಿನ್ನುತ್ತಿರಲಿ ಎಂದು ಸಂಪಾದನೆ ಮಾಡುತ್ತಾ ಇರುತ್ತಾರೆ. ಆದರೆ ತಾವೇನು ಅದೇ ಮನೆಯಲ್ಲಿ ಬರುವವರಲ್ಲ. ಯಾರು ಒಳ್ಳೆಯ ಕರ್ಮ ಮಾಡುತ್ತಾರೆಯೋ ಅವರ ಮಕ್ಕಳು ಮೊಮ್ಮಕ್ಕಳಾಗಿ ಬರುತ್ತಾರೆ. ಹೇಗೆ ಯಾರು ಬಹಳ ದಾನ ಮಾಡುವರೋ ಅವರು ರಾಜ್ಯವನ್ನು ಮಾಡುತ್ತಾರೆ. ಆದರೆ ಆರೋಗ್ಯವಂತರಂತೂ ಆಗಿರುವುದಿಲ್ಲ. ಅವಿನಾಶಿ ಸುಖವಿಲ್ಲ ಎಂದ ಮೇಲೆ ರಾಜ್ಯಭಾರ ಮಾಡಿ ಏನು ಲಾಭ? ಈ ಕಲಿಯುಗದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಅನೇಕ ಪ್ರಕಾರದ ದುಃಖವೇ ದುಃಖವಿರುತ್ತದೆ. ಸತ್ಯಯುಗದಲ್ಲಿ ಈ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತದೆ. ನಮ್ಮ ದುಃಖವನ್ನು ದೂರ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಆದರೆ ದುಃಖ ಎಲ್ಲವೂ ದೂರವಾಗಲಿದೆ ಎಂಬುದನ್ನು ತಾವೀಗ ತಿಳಿದುಕೊಂಡಿದ್ದೀರಾ? ಕೇವಲ ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು. ಒಬ್ಬ ತಂದೆಯ ವಿನಃ ಮತ್ಯಾರಿಂದಲೂ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ತಂದೆಯು ಇಡೀ ವಿಶ್ವದ ದುಃಖವನ್ನು ದೂರ ಮಾಡುತ್ತಾರೆ. ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಎಷ್ಟೊಂದು ದುಃಖಿಗಳಾಗಿವೆ. ಈ ಪ್ರಪಂಚವೇ ದುಃಖವಾಗಿದೆ. ದುಃಖವು ಇನ್ನೂ ಹೆಚ್ಚುತ್ತಲೇ ಹೋಗುತ್ತದೆ. ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ. ನಾವೀಗ ಸಂಘಮೇಘದಲ್ಲಿ ಕುಳಿತಿದ್ದೇವೆ. ಅವರೆಲ್ಲರೂ ಕೂಡ ಕಲಿಯುಗದಲ್ಲಿದ್ದಾರೆ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ತಂದೆಯು ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದರು. ಇದು ನೆನಪಿದ್ದರೂ ಸಹ ಬಹಳಷ್ಟು ಖುಷಿ ಬರುತ್ತಿರುತ್ತದೆ. ಇಲ್ಲಿ ಭಗವಂತನೇ ನಮಗೆ ಬೋಧಿಸುತ್ತಿದ್ದಾರೆ. ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಂಬುದು ಸದಾ ಸ್ಮೃತಿ ಇರಬೇಕು. ಇದನ್ನು ಬಲೆ ನೆನಪು ಮಾಡಿ. ನಾವು ತಂದೆಗೆ ಮಕ್ಕಳಾಗಿದ್ದೇವೆ ಎಂದ ಮೇಲೆ ವಿದ್ಯೆಯಿಂದ ಭಗವಾನ್ ಭಗವತಿ ಆಗಬೇಕಲ್ಲವೇ? ಭಗವಂತನು ಸುಖ ಕೊಡುವಂತವರಾಗಿದ್ದಾರೆ, ಮತ್ತೆ ಎಲ್ಲವೂ ದುಃಖವನ್ನು ನೀಡುವಂತಹ ಸಾಧನಗಳಾಗಿವೆ. ಅದನ್ನು ತಂದೆಯು ಕುಳಿತು ತಿಳಿಸುತ್ತಾರೆ. ಭಗವಂತನ ಮಕ್ಕಳು ಮತ್ತೆ ದುಃಖದಲ್ಲಿ ಏಕೆ ಇದ್ದಾರೆ? ಭಗವಂತ ಎಂದರೆ ದುಃಖಹರ್ತ, ಸುಖಕರ್ತ ಅಂದಾಗ ಆ ತಂದೆಯನ್ನೇ ನೆನಪು ಮಾಡಬೇಕು. ಅವಶ್ಯವಾಗಿ ದುಃಖದ ಸಮಯದಲ್ಲಿಯೇ ತಂದೆಯು ಬರುತ್ತಾರೆ. ಆದ್ದರಿಂದ ತಂದೆಗೆ ಬಹಳಷ್ಟು ಮಹಿಮೆ ಮಾಡಲಾಗುತ್ತದೆ. ಆ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ತಮಗೆ ತಿಳಿದಿದೆ. ಇದರಲ್ಲಿ ಸಂಶಯ ಬರಲು ಸಾಧ್ಯವೇ ಇಲ್ಲ. ನಾವು ಬ್ರಹ್ಮಕುಮಾರ ಕುಮಾರಿಯರು ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಸುಳ್ಳು ಹೇಳಲು ಹೇಗೆ ಸಾಧ್ಯ? ಯಾರಿಗಾದರೂ ಈ ಸಂಶಯ ಬಂದರೆ ತಿಳಿಸಿಕೊಡಿ. ಇದಂತೂ ವಿದ್ಯೆಯಾಗಿದೆ. ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ ಎಂದು ತಿಳಿಸಿ. ನಾವು ಸಂಘಮಯುಗಿ ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೇವೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಬ್ರಾಹ್ಮಣರು ಇರಬೇಕು. ತಮಗೂ ಸಹ ತಂದೆಯು ಈಗ ತಿಳಿಸುತ್ತಿದ್ದಾರೆ. ಆದ್ದರಿಂದಲೇ ನಿಶ್ಚಯ ಮಾಡಿಕೊಂಡಿದ್ದೀರಾ? ಬಾಕಿ ಮುಖ್ಯವಾದ ನೆನಪಂತೂ ತಂದೆಯ ನೆನಪಿನ ಯಾತ್ರೆಯಾಗಿದೆ. ಇದರಲ್ಲಿ ವಿಘ್ನಗಳು ಬಹಳಷ್ಟು ಬರುತ್ತಿರುತ್ತವೆ. ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳುತ್ತಾ ಇರಬೇಕು. ನಾವು ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡಿದ್ದೇವೆ, ಎಷ್ಟು ಖುಷಿಯ ನಶೆ ಬಂದಿದೆ ಎಂದು ಸ್ಥಿತಿಯನ್ನು ನೋಡಿಕೊಳ್ಳುತ್ತಿರಬೇಕು. ಹೀಗೆ ಆಂತರಿಕ ಖುಷಿ ಇರಲಿ. ನಮಗೆ ಹೂದೋಟದ ಉಮಾಲಿಕ ಪತಿತ ಪಾವನ ತಂದೆಯ ಕೈ ಸಿಕ್ಕಿದೆ ಎಂದು. ನಾವು ಶಿವತಂದೆಯೊಂದಿಗೆ ಬ್ರಹ್ಮ ತಂದೆಯ ಮೂಲಕ ಹ್ಯಾಂಡ್ಶೇಕ್ ಮಾಡುತ್ತೇವೆ. ಈ ರೀತಿ ಖುಷಿ ಪಡುತ್ತಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ಧಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಮನೆ ಮತ್ತು ಸತ್ಯಯುಗದ ರಾಜಧಾನಿಯನ್ನು ನೋಡಿ ಅಪಾರ ಖುಷಿ ಪಡಬೇಕು. ಸದಾ ನೆನಪಿರಲಿ, ಈಗ ನಮ್ಮ ಯಾತ್ರೆಯು ಪೂರ್ಣವಾಯಿತು ಎಂದು. ನಾವು ನಮ್ಮ ಮನೆಗೆ ಹೋಗುತ್ತೇವೆ, ನಂತರ ಸತ್ಯಯುಗದ ರಾಜಧಾನಿಯಲ್ಲಿ ಬರುತ್ತೇವೆ ಎಂಬ ಖುಷಿ ಇರಬೇಕು. ಎರಡನೇ ಪಾಯಿಂಟ್ಸ್, ನಾವು ಬ್ರಹ್ಮ ತಂದೆಯ ಮೂಲಕ ಶಿವತಂದೆಯೊಂದಿಗೆ ಹ್ಯಾಂಡ್ಶೇಕ್ ಮಾಡುತ್ತೇವೆ.
ಆ ಮಾಲೀಕನು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ನಾವು ಈ ವಿದ್ಯೆಯಿಂದ ಸ್ವರ್ಗದ ಪಟ್ಟದ ರಾಣಿಯರಾಗುತ್ತೇವೆ ಎಂಬ ಆಂತರಿಕ ಖುಷಿಯಲ್ಲಿ ಸದಾ ಇರಬೇಕು. ಹಿಂದಿನ ವರದಾನ: ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲ ಜನ್ಮದ ಪ್ರಾಲಬ್ಧವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮೀಪ ಮತ್ತು ಸಮಾನರಾಗಿ. ಅವ್ಯಭಿಚಾರಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲ ಜನ್ಮದ ಪ್ರಾಲಬ್ಧವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮೀಪ, ಗುಣಗಳಲ್ಲಿ ಶಕ್ತಿಗಳಲ್ಲಿ ತಂದೆಯ ಸಮಾನರಾಗಬೇಕಾಗಿದೆ. ವಿಶ್ಲೇಷಣೆ: ಯಾವ ಮಕ್ಕಳು ಇಲ್ಲಿ ತಂದೆಯ ಗುಣ ಮತ್ತು ಸಂಸ್ಕಾರಗಳಲ್ಲಿ ಸಮೀಪವಿರುತ್ತಾರೆ, ಸರ್ವ ಬಂಧನಗಳಿಂದ ತಂದೆಯ ಜೊತೆಯ ಹಾಗೂ ಸಮಾನತೆಯ ಅನುಭವ ಮಾಡುತ್ತಾರೆ, ಅವರೇ ಅಲ್ಲಿ ಸತ್ಯಯುಗದಲ್ಲಿ ರಾಯಲ್ ಕುಲದಲ್ಲಿ ಮೊದಲ ಜನ್ಮದಲ್ಲಿ ತಂದೆಯ ಸಮೀಪದಲ್ಲಿ ಸಂಬಂಧದಲ್ಲಿ ಬರುವಂತವರಾಗಿರುತ್ತಾರೆ. ಅಂದರೆ ನಂಬರ್ ಒನ್ ಫಸ್ಟ್ ಅಲ್ಲಿ ಬರುತ್ತಾರೆ. ಯಾರು ಆದಿಯಿಂದ ಇಲ್ಲಿಯವರೆಗೆ ಅವ್ಯಭಿಚಾರಿ ಮತ್ತು ನಿರ್ವಿಘ್ನರಾಗಿರುತ್ತಾರೆ? ನಿರ್ವಿಘ್ನದ ಅರ್ಥ ವಿಘ್ನ ಬರಲೇ ಇಲ್ಲ ಎಂದಲ್ಲ, ಆದರೆ ವಿಘ್ನ ವಿನಾಶಕ ಹಾಗೂ ವಿಘ್ನಗಳ ಮೇಲೆ ಸದಾ ವಿಜಯಿಗಳು ಆಗಿರುವಂಥದ್ದು. ಈ ಎರಡೂ ಮಾತುಗಳು ಒಂದು ವೇಳೆ ಆದಿಯಿಂದ ಹಂತಿದವರೆಗೆ ಸರಿಯಾಗಿದ್ದಲ್ಲಿ ನಂಬರ್ ಒನ್ ಫಸ್ಟ್ ಜನ್ಮದಲ್ಲಿ ತಂದೆಗೆ ಜೊತೆಗಾರರಾಗಿಯೇ ಬರುತ್ತೀರಾ. ಶ್ಲೋಗನ್: ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕವನ್ನು ಕೂಡ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಅಚ್ಚ ಓಂ ಶಾಂತಿ.